ಅದು ಸಮುದ್ರದ ನಡುಕಟ್ಟಿಯಲ್ಲಿ ನಡೆಯುವ ವಿಶೇಷ ಜಾತ್ರೆ ದ್ವೀಪ ಜಾತ್ರೆ ಎಂದೇ ಪ್ರಸಿದ್ಧಿಯಾಗಿರುವ ಜಾತ್ರೆಗೆ ನೂರಾರು ಭಕ್ತರು ದೋಣಿಗಳಲ್ಲಿ ತೆರಳಿ ದೇವರ ದರ್ಶನ ಪಡೆದುಕೊಳ್ಳುವುದೇ ವಿಶಿಷ್ಟ ಅನುಭವ ಆದರೆ ಕಳೆದೆರಡು ವರ್ಷಗಳ ಹಿಂದೆ ದೋಣಿ ದುರಂತ ಉಂಟಾಗಿ ಸಾವು ನೋವು ಸಂಭವಿಸಿದ್ದರಿಂದ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೊಂದಿಗೆ ಜಾತ್ರೆಗೆ ಅವಕಾಶ ನೀಡಲಾಗಿತ್ತು ಒಂದೆಡೆ ತಳಿರು ತೋರಣ ಹೂವಿನ ಹಾರಗಳಿಂದ ಮಧುವನಗಿತಿಯಂತೆ ಸಿದ್ಧವಾಗಿರುವ ಬೋಟುಗಳು ಇನ್ನೊಂದೆಡೆ ಜಾತ್ರೆಗೆ ತೆರಳಲು ತಂಡೋಪತಂಡವಾಗಿ ಆಗಮಿಸುತ್ತಿರುವ ಜನರು ಮತ್ತೊಂದೆಡೆ ಲೈಫ್ ಜಾಕೆಟ್ ಕಡ್ಡಾಯವಾಗಿ ಧರಿಸಿಯೇ ಬೋಟ್ಗಳಲ್ಲಿ ತೆರಳುವಂತೆ ಮುಂಜಾಗ್ರತೆ ವಹಿಸುತ್ತಿರುವ ಪೊಲೀಸರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತುಕೋಲ್ ಬಂದರಿನಲ್ಲಿ ಮೀನುಗಾರರ ಆರಾಧ್ಯ ದೈವ ಎಂದೇ ಕರೆಸಿಕೊಳ್ಳುವ ನರಸಿಂಹದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ಬಾರಿ ಸಹ ಅದ್ದೂರಿಯಿಂದ ನಡೆಯಿತು ಕಾರವಾರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೂರ್ಮಗಡ ದ್ವೀಪದಲ್ಲಿ ನರಸಿಂಹದೇವರ ಜಾತ್ರೆ ಜರುಗುತ್ತದೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಬೋಟುಗಳಲ್ಲಿ ತೆರಳುವ ಹಿನ್ನೆಲೆ ಮೀನುಗಾರರಷ್ಟೇ ಅಲ್ಲದೆ ಸಾಕಷ್ಟು ಜನರು ಜಾತ್ರೆಗೆ ಆಗಮಿಸುತ್ತಾರೆ ಆದರೆ ಕಳೆದೆರಡು ವರ್ಷಗಳ ಹಿಂದೆ ಜಾತ್ರೆಗೆ ತೆರಳಿ ಆಗಮಿಸುತ್ತಿದ್ದ ವೇಳೆ ದೋಣಿಯೊಂದು ಸಮುದ್ರದಲ್ಲಿ ಪಲ್ಟಿಯಾಗಿದ್ದು 16 ಮಂದಿ ಜಲಸಮಾಧಿಯಾಗಿದ್ದರು ಈ ಹಿನ್ನೆಲೆ ಈ ಬಾರಿ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದು 9 ಪರ್ಸನ್ ಹಾಗೂ 19 ಟ್ರಾಲರ್ ಬೋಟ್ಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಅಲ್ಲದೆ ಕೇವಲ ಬೈತುಕೋಲ್ ಬಂದರಿನಿಂದ ಮಾತ್ರ ಜನರನ್ನ ಕರೆದೊಯ್ಯಲು ಅವಕಾಶ ನೀಡಿದ್ದು ಭಕ್ತರು ಲೈಫ್ ಜಾಕೆಟ್ಗಳನ್ನ ಧರಿಸಿಯೇ ಬೋಟ್ಗಳಲ್ಲಿ ಪ್ರಯಾಣಿಸುವಂತೆ ಕ್ರಮ ಕೈಗೊಳ್ಳಲಾಗಿತ್ತು ಹೀಗಾಗಿ ಸಾಕಷ್ಟು ಮಂದಿ ಭಕ್ತರು ಯಾವುದೇ ಆತಂಕವಿಲ್ಲದೆ ದ್ವೀಪ ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು ಬಹಳ ವರ್ಷದಿಂದ ಬರ್ತಾ ಇದ್ದೇವೆ ಒಂದು ಎರಡು ವರ್ಷದ ಹಿಂದೆ ಒಂದು ಬೋಟಿಯ ಅವಘಡ ಆಗಿತ್ತಂತ ನಾವು ಬಂದಿಲ್ಲ ಈ ವರ್ಷ ಕೊರೋನಾ ನಿಮಿತ್ತ ಆದರೂ ನಾವು ಬಂದಿದ್ದೇವೆ ದೇವರ ದರ್ಶನ ಮಾಡಬೇಕು ಅಂತ ನಮಗೆ ಬಹಳ ಇಷ್ಟ ಆಯಿತು ನಾವು ಫ್ರೆಂಡ್ಸ್ ಸಂಗ್ರಹ ಎಲ್ಲ ಕೂಡಿಕೊಂಡು ಬಂದಿದ್ದೇವೆ ಇಲ್ಲಿ ಬಾಳೆಕೊನೆ ಅಂದರೆ ಸ್ವಲ್ಪ ದೇವರಿಗೆ ಅರ್ಪಣೆ ಮಾಡಿದ ಹರಕೆ ಹೊತ್ತಿದ್ರೆ ನಮ್ಮ ಮನಸ್ಸಿನ ಇಚ್ಛೆ ಎಲ್ಲ ಪೂರ್ಣ ಆಗ್ತದಂತ ಇದೆ ಅದು ಅದಕ್ಕೆ ಅವರು ಬಾಳದಿಂದ ಅಲ್ಲಿ ತಗೊಂಡು ಬರ್ತಾರೆ ಬೋಟಿ ಮೇಲೆ ನಮ್ಗೆ ಬೋಟಿಯಿಂದ ತಗೊಂಡು ಬರೋದಂದ್ರೆ ಬಹಳ ಖುಷಿ ಅನಿಸ್ತದೆ ಬೋಟಿ ಮೇಲೆ ಬರುದಂದ್ರೆ ನಮ್ಗೆ ಒಂದೊಮ್ಮೆ ಪಿಕ್ನಿಕ್ ಮಾಡ್ದಂಗೆ ಆಗ್ತದೆ ದೇವರ ದರ್ಶನನೂ ಆಗ್ತದೆ ಅಂದ್ರೆ ಹೌದು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ದೇವ್ರ ದರ್ಶನ ಈ ವರ್ಷ ಅಷ್ಟು ರಶ್ ಇಲ್ಲ ಕೊರೋನಾ ನಿಮಿತ್ತನೂ ಗೊತ್ತಿಲ್ಲ ಎಲ್ಲ ನಮ್ಗೆ ಜಾಕೆಟ್ ಎಲ್ಲ ಕೊಟ್ಟಿದ್ರು ಅವ್ರು ಅದರಿಂದ ನಾವು ಸೇಫ್ ಆಗಿದ್ದೇವೆ ಸೇಫ್ ಬಂದಿದ್ದೇವೆ ಇನ್ನು ನರಸಿಂಹದೇವರಿಗೆ ಬಾಳೆಗೊನೆ ಸೇವೆ ನೀಡುವುದು ವಿಶೇಷವಾಗಿದ್ದು ದೇವರಲ್ಲಿ ಹರಕೆ ಹೊತ್ತುಕೊಂಡರೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಅಲ್ಲದೆ ಮೀನುಗಾರರು ಪ್ರತಿ ವರ್ಷ ಜಾತ್ರೆಗೆ ಆಗಮಿಸಿ ದೇವರಿಗೆ ಬಾಳೆಗೊನೆಯನ್ನ ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ ಇನ್ನು ಕೊರೋನಾ ಹಿನ್ನೆಲೆ ಈ ಬಾರಿ ಗೋವಾ ಮಹಾರಾಷ್ಟ್ರ ಭಾಗದ ಭಕ್ತರು ಆಗಮಿಸಿಲ್ಲವಾಗಿದ್ದು ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಅಲ್ಲದೆ ಕಳೆದ ಬಾರಿ ದುರಂತ ಸಂಭವಿಸಿದ ಹಿನ್ನೆಲೆ ಜಾತ್ರೆಗೆ ತೆರಳುತ್ತಿರುವ ಪ್ರತಿಯೊಬ್ಬರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುತ್ತಿದ್ದು ದ್ವೀಪದಲ್ಲೂ ಸಹ ಬೋಟ್ಗಳಿಂದ ಜನರನ್ನ ಸುರಕ್ಷಿತವಾಗಿ ದಡಕ್ಕೆ ಸೇರಿಸಲು ಕ್ರಮ ಕೈಗೊಳ್ಳಲಾಗಿತ್ತು ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ 2019ರಲ್ಲಿ ಆದಂತಹ ದುರ್ಘಟನೆಯ ಹಿನ್ನೆಲೆಯಲ್ಲಿ ನಾವು ಕೂರ್ಮಡ್ಗಳ ಜಾತ್ರೆಗೆ ಸಾಕಷ್ಟು ಪ್ರಿಕಾಷನ್ಸ್ ತಗೊಂಡಿದ್ದೇವೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು ತದನಂತರ ನಾವು ಪೊಲೀಸ್ ಅಧಿಕಾರಿಗಳು ನಾವು ಪೋರ್ಟ್ ಅಧಿಕಾರಿಗಳು ಫಿಷರೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರಿ ಕೂಡ ಒಂದು ಸಭೆಯನ್ನು ಕೂಡ ಮಾಡಿದ್ವಿ ಈಗ ನಾವೇನು 9 ಪರ್ಸಿಯನ್ ಬೋಟ್ಗಳಿಗೆ ಮತ್ತು ಟ್ರಾವೆಲ್ಸ್ ಬೋಟ್ಗಳಿಗೆ ಏನು ಕೊಟ್ಟಿದ್ದೇವೆ ಅವಕ್ಕೆ ಮಾತ್ರ ಹೋಗಲಿಕ್ಕೆ ಅವಕಾಶ ಇದೆ ಆಮೇಲೆ ಲೈಫ್ ಜಾಕೆಟ್ ಇಲ್ಲದೆ ಯಾರಿಗೂ ಹೋಗ್ಲಿಕ್ಕೆ ಕೊಡಲ್ಲ ಆಮೇಲೆ ಪ್ರತಿಯೊಂದು ಬೋಟಿಗೂ ಕೂಡ ಇಂತಿಷ್ಟೇ ಜನ ಅಂತ ನಮ್ಮ ಇಲಾಖೆಯವರು ನಿಗದಿಪಡಿಸಿದ್ದಾರೆ ಫಿಷರೀಸ್ ಡಿಪಾರ್ಟ್ಮೆಂಟ್ ಮೀನುಗಾರಿಕೆ ಇಲಾಖೆ ಇರ್ಬೋದು ಅಥವಾ ಬಂದರು ಇಲಾಖೆ ಇರ್ಬೋದು ಅವರು ಯಾವ ಬೋಟುಗಳಿಗೆ ಅನುಮತಿಯನ್ನು ನೀಡಿದಾರೋ ಆ ಬೋಟುಗಳನ್ನು ಮಾತ್ರ ನಾವು ಇಲ್ಲಿಂದ ಹೋಗ್ಲಿಕ್ಕೆ ಕೊಡ್ತೇವೆ ಎರಡೂ ಕಡೆಗಳಲ್ಲಿ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಖುದ್ದಾಗಿ ಎರಡೂ ಕಡೆ CPR ಅವರೇ ನಿಂತು ವ್ಯವಸ್ಥೆ ಮಾಡ್ತಾ ಇದ್ದಾರೆ
ಒಂದು ಭಾಗದಲ್ಲಿ ಅಂದರೆ ಕೂರ್ಮಗಡದಲ್ಲಿ ನಮ್ಮ ಕದ್ರಾ ಸಿಪಿ ಅವರು ನಿಂತ್ಕೊಂಡಿರ್ತಾರೆ. ಇಲ್ಲಿ ಬೈತ್ಕೋಲ್ ಬಂದರಿನಿಂದ ಮಾತ್ರ ನಾವು ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಬೇರೆ ಯಾವುದೇ ಸ್ಥಳದಿಂದ ಹೋಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಒಟ್ಟಾರೆ ಈ ಹಿಂದೆ ನಡೆದ ಕರಾಳ ದುರಂತ ಹಾಗೂ ಕರೋನಾ ಆತಂಕದ ನಡುವೆ ದ್ವೀಪದೇವರ ಜಾತ್ರೆ ಸಾಂಗವಾಗಿ ನೆರವೇರಿದ್ದು, ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳಿಂದಾಗಿ ಜಾತ್ರೆಗೆ ಸೇರುತ್ತಿದ್ದ ಜನರ ಸಂಖ್ಯೆ ಮಾತ್ರ ಕಡಿಮೆಯಾಗಿದ್ದಂತೂ ಸತ್ಯ. ವಿಸ್ಮಯ ನ್ಯೂಸ್, ಕಾರವಾರ.